ಜೀರ್ಣೋದ್ಧಾರ ದೇವಸ್ಥಾನ ಸಂಬಂಧಪಟ್ಟನ ಇದು ಬೆರಕೇಜ್ ಸುತ್ತ ಬರ್ತೇವೆ. Thank you.
ಕಿಲೋಮೀಟರ್ ಓಡಿ ತೋಜಾರ ಮಕ್ಕಳಿಗೆ ರೋಜು Thank you.
ಗಣೇಶ ಊರ್ಲ
ಸಿದ್ಧವಾದಂಥ ಪುರಾತನ ದೇವಸ್ಥಾನ ಪೊಳಲಿ ರಾಜರಾಜೇಶ್ವರ ದೇವಸ್ಥಾನ. ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಆಗಿ ಬ್ರಹ್ಮಕಳಸ ಆಗಬೇಕು ಅಂಥೇಳಿ ಭಕ್ತರ ಭಾಳ ದೊಡ್ಡ ಅಪೇಕ್ಷೆ ಇತ್ತು. ಈ ಒಂದು ದೇವಸ್ಥಾನ ಒಂದು ವಿಶಿಷ್ಟ ರೀತಿಯ ದೇವಸ್ಥಾನ. ಇದರ ಪುನರುತ್ಥಾನ ಮತ್ತು ಬ್ರಹ್ಮ ಕೆಲಸ ಮಾಡುವಂಥದ್ದು ಅದು ವಿಶೇಷವಾದಂತಹ ಒಂದು ಸಂದರ್ಭ. ಈ ಸೀಮೆಗೆ ಸಂಬಂಧಪಟ್ಟಂಥ ಭಕ್ತರು ಮಾತ್ರವಲ್ಲ, ಜಿಲ್ಲೆಯವರು ಮಾತ್ರವಲ್ಲ, ದೇಶದ ಇತರ ಭಾಗದ ಜನರು ಕೂಡ ಈ ದೇವಸ್ಥಾನದ ಭಕ್ತರಿದ್ದಾರೆ. ಅವರು ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಸಕಲ ರೀತಿಯ ಸಹಕಾರವನ್ನು ಮಾಡಿದ್ದಾರೆ. ದೇವಸ್ಥಾನದ ಜೀರ್ಣೋದ್ಧಾರ ಪ್ರಕ್ರಿಯೆ ಶುರುವಾಗುವಾಗ ಈ ದೊಡ್ಡ ಕೆಲಸವನ್ನು ನಿಭಾಯಿಸುವುದು ಹೇಗೆ ಅಂತೇಳಿ ಬಹುಮಂದಿಯ ನಿರೀಕ್ಷೆ ಇತ್ತು. ಆದರೆ ಒಳಗೆ ಕೂತಿರ್ತಕ್ಕಂಥ ತಾಯಿ ಎಲ್ಲವನ್ನು ನಡೆಸ್ಕೊಂಡು ಬಂದಿದ್ದಾಳೆ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಅಲ್ಲ. ಇಷ್ಟು ದೊಡ್ಡ ಕೆಲಸ ಆಗಬೇಕಾದ್ರೆ ತಾಯಿಯ ಪ್ರೇರಣೆ ಮತ್ತು ತಾಯಿಯ ಒಂದು ಶಕ್ತಿಯೇ ಇದಕ್ಕೆ ಕಾರಣ ಅಂತ ಹೇಳ್ಬೋದು. ಎಲ್ಲ ರೀತಿಯಲ್ಲಿ ಕೂಡ ಇದರ ಸಕಲ ಕೆಲಸಗಳು ಒಂದು ಪರಿಪೂರ್ಣ ರೀತಿಯಲ್ಲಿ ಆಗಬೇಕಾದ್ರೆ ದೇವಿಯ ಅನುಗ್ರಹವೇ ಇದಕ್ಕೆ ಕಾರಣ ಅಂತ ಹೇಳುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಊರಿನ ಎಲ್ಲ ಜನರು ಕೂಡ, ಜಿಲ್ಲೆಯ ನಾನಾ ಭಾಗದಿಂದ ಭಕ್ತರು ಸ್ವಯಂ ಪ್ರೇರಿತವಾಗಿ ಬಂದು ಇದಕ್ಕೆ ಸಹಾಯವನ್ನು ಕೂಡ ಮಾಡಿದ್ದಾರೆ ಮತ್ತು ಅವರ ಸೇವೆಯನ್ನು ಕೂಡ ಕೊಟ್ಟಿದ್ದಾರೆ. 3 ತಾರೀಕಿನಿಂದ ಪ್ರಾರಂಭವಾದಂಥ ಈ ಒಂದು ಬ್ರಹ್ಮಕಲಶದ ಕಾರ್ಯಕ್ರಮ 13 ತಾರೀಕಿಗೆ ಬ್ರಹ್ಮಕಲಶ ನಡೀತಾ ಇದೆ. ಇವತ್ತು ದೇವಿಯ ಪ್ರತಿಷ್ಠಾಪನೆ ಆಗಿ ಭಕ್ತರು ನೋಡಿ ಸಂತೋಷಪಟ್ಟಿದ್ದಾರೆ. ಇವತ್ತಿಂದ ಲಗಾಯಿತು 13 ತಾರೀಕಿನವರೆಗೆ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಬರ್ತಕ್ಕಂಥ ನಿರೀಕ್ಷೆ ಇದೆ. ಈ ನಿರೀಕ್ಷೆಯನ್ನು ಪೂರೈಸುವಲ್ಲಿ ಈ ಒಂದು ದೇವಸ್ಥಾನದ ಆಡಳಿತ ಮಂಡಳಿ, ಬ್ರಹ್ಮಕಳ ಸಮಿತಿ ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲರೂ ಕೂಡ ಅವಿರತವಾಗಿ ಶ್ರಮಿಸ್ತಾ ಇದ್ದಾರೆ. ಇದೊಂದು ನಮ್ಮ ಜಿಲ್ಲೆಯ ಒಂದು ಆಸ್ತಿಕ ಕೇಂದ್ರಗಳ ಪೈಕಿ ಈ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸ ಮತ್ತು ಬ್ರಹ್ಮಕಲಶ ಕೆಲಸ ಅದು ನಭೂತೋ ನ ಭವಿಷ್ಯತ್ತು ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಆಗಿದೆ ಅಂತ ನನ್ನ ಅಭಿಪ್ರಾಯ. ಭಕ್ತರಿಗೆ ಅನುಗ್ರಹ ನೀಡತಕ್ಕಂಥ ಬ್ರಹ್ಮಕಲಶ ಆದರೆ ದೇವಸ್ಥಾನದಲ್ಲಿ ಶಕ್ತಿ ವೃದ್ಧಿಯಾಗುತ್ತೆ ಅಂತ ಹೇಳುವಂಥ ನಂಬಿಕೆ ನಮ್ಮದು. ಈ ಒಂದು
ದೇವಿಯ ಕೆಲಸ ಆಗಿ ಜನತೆಗೆ ಸುಭಿಕ್ಷ ಆಗಲಿ, ಒಂದು ಸುಂದರ ಸಮಾಜದ ವಾತಾವರಣ ನಿರ್ಮಾಣ ಆಗುವಲ್ಲಿ ದೇವಿಯ ಕೃಪೆ ಪ್ರತಿಯೊಬ್ಬರಿಗೂ ಇರಲಿ ಅನ್ನುವಂಥ ಮಾತನ್ನು ಹೇಳಿ, ದೇವಿಯ ಅನುಗ್ರಹ ಸದಾಕಾಲ ಪ್ರತಿಯೊಬ್ಬರಿಗೂ ಸಿಗಲಿ ಅನ್ನೋದು ನಾನು ಈ ಸಂದರ್ಭದಲ್ಲಿ ಆರೈಕೆ ಮಾಡ್ತಾ ಇದ್ದೇನೆ.